ನನ್ನ ಹೆಸರು ರೋಹಿತ್. ನಾನು ಬೆಳಗಾವಿಯಿಂದ. ನನಗೆ 21 ವರ್ಷ. ಜಿಮ್ಗೆ ಹೋಗೋದರಿಂದ ಕಟು ಮಸ್ತಿನ ಬಾಡಿ ನನಗಿದೆ. ಈ ಘಟನೆ ನಡೆದಾಗ ನಾನು ಕಾಲೇಜ್ನಲ್ಲಿ ಓದುತ್ತಿದ್ದೆ. ಆಗ ನನಗೆ ಒಬ್ಬಳು ಗರ್ಲ್ಫ್ರೆಂಡ್ ಕೂಡ ಇದ್ದಳು. ಈಗ ಅವಳ ಜೊತೆ ಬ್ರೇಕಪ್ ಆಗಿದೆ. ಹಾಗಾಗಿ ನಾನು ಈಗ ಸಿಂಗಲ್. ಸಿಂಗಲ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನಾವು ಇರೋದು ಸ್ವಂತ ಮನೆ. ನಮ್ಮದು ಬಿಟ್ಟು ಇನ್ನೂ 2 ಫ್ಲೋರ್ ಇದೆ. ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ, ಅಪ್ಪ ಅಮ್ಮ ಇದ್ದೀವಿ. ಗ್ರೌಂಡ್ ಫ್ಲೋರ್ನಲ್ಲಿ ನಾವಿದ್ದು, ಮೇಲೆ 2 ಫ್ಲೋರ್ನ ಬಾಡಿಗೆಗೆ ಕೊಟ್ಟಿದ್ದೇವೆ. ಆಗಸ್ಟ್ 2 ಫ್ಲೋರ್ಗೆ ಫ್ಯಾಮಿಲಿಗಳು ಬಾಡಿಗೆಗೆ ಇದ್ದಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಇರೋ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗುತ್ತಾರೆ. ಆದರೆ ಫಸ್ಟ್ ಫ್ಲೋರ್ನಲ್ಲಿ ಇರೋ ಹೆಂಗಸು ಮಾತ್ರ ಮನೆಯಲ್ಲೇ ಇರುತ್ತಾಳೆ. ಅವಳಿಗೆ 28 ವರ್ಷ ವಯಸ್ಸು. ಹೆಸರು ಪ್ರಿಯ. ಸರಿಯಾದ ಉಬ್ಬು ತಗ್ಗುಗಳು ಇದ್ದಾವೆ. ಯಾರು ಬೇಕಾದರೂ ಅವಳ ಅಂದ ಚಂದಕ್ಕೆ ಮರುಳಾಗಿ ಬಿಡುತ್ತಾರೆ. ಹಾಗಿದ್ದಾಳೆ ಅವಳು. ಅವಳದ್ದು ದೊಡ್ಡ ದೊಡ್ಡ ಮೊಲೆಗಳು. ಅವರು ಮನೆ ಶಿಫ್ಟ್ ಮಾಡುವಾಗಲೇ ನಾನು ಮೊದಲು ನೋಡಿದ್ದು. ಆಗ ಹೆಲ್ಪ್ ಮಾಡೋಕೆ ಕೇಳಿಕೊಂಡಿದ್ದಳು. ನಾನು ಆಗಲೇ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಹೇಗಾದರೂ ಮಾಡಿ ಇವಳನ್ನ ಕೇಯಲೇಬೇಕು ಅಂತ ನಿರ್ಧರಿಸಿಬಿಟ್ಟಿದ್ದೆ. ಅವತ್ತಿನಿಂದ ಅವಳನ್ನ ನೆನೆಸಿಕೊಂಡು ಜಟಕ ಹೊಡೆದುಕೊಳ್ಳುತ್ತಿದ್ದೆ. ಕೆಲವು ವಾರಗಳ ನಂತರ ಅವಳು ಆಗಾಗ ನಮ್ಮ ಅಮ್ಮನ ಜೊತೆ ಹರಟೆ ಹೊಡೆಯೋಕೆ ಬರಲು ಶುರು ಮಾಡಿದಳು. ಯಾಕೆ ಅಂದರೆ ಅವಳಿಗೆ ಬೇರೆ ಇನ್ಯಾರು ಇರಲಿಲ್ಲ ಮಾತಾಡೋಕೆ. ಸ್ವಲ್ಪ ದಿನಗಳ ಮೇಲೆ ಹತ್ತಿರದಲ್ಲಿ ಇರೋ ಜಿಮ್ಗೆ ಸೇರಿಕೊಂಡಳು. ದಪ್ಪ ಆಗಿ, ಶೇಪ್ ಕಳೆದುಕೊಳ್ಳುತ್ತಿದ್ದೀನಿ ಅಂತ ಸೇರಿಕೊಂಡಳು. ನಾನು ಕೂಡ ಅವಳನ್ನ ನೋಡೋಕೆ ಅಂತಲೇ ಅವಳು ಸೇರಿಕೊಂಡಿದ್ದ ಜಿಮ್ಗೆ ನಾನೂ ಸೇರಿಕೊಂಡೆ. ಜಿಮ್ಗೆ ಅವಳು ಸ್ಕಿನ್ ಟೈಟ್ ಯೋಗ ಪಾಂಟ್ಸ್ ಮತ್ತೆ ಟೀ ಶರ್ಟ್ ಹಾಕಿಕೊಂಡು ಹೋಗುತ್ತಿದ್ದಳು. ಅದೇ ಬಟ್ಟೆಯಲ್ಲಿ ಆಗಾಗ ನಮ್ಮ ಮನೆಗೂ ಬರುತ್ತಿದ್ದಳು. ಹಾಗೆ ಬಂದಾಗಲೆಲ್ಲ ನಾನು ಅವಳ ಬಾಡಿ ಶೇಪ್, ಉಬ್ಬು ತಗ್ಗುಗಳನ್ನು ನೋಡುತ್ತಿದ್ದೆ. ನಾನು ಹಾಗೆ ನೋಡೋದನ್ನ ಅವಳ ಗಮನಕ್ಕೂ ಬಂದಿತ್ತು. ಆದರೂ ಏನೂ ಮಾತಾಡುತ್ತಿರಲಿಲ್ಲ. ಕೆಲವು ತಿಂಗಳು ಕಳೆದ ನಂತರ ನಾನು ಅವಳ ಜೊತೆ ಜಿಮ್ನಲ್ಲಿ ಮಾತಾಡಿಸುತ್ತಿದ್ದೆ. ಆದರೆ ನಾನು ಜಿಮ್ಗೆ ರೆಗ್ಯುಲರ್ ಆಗಿ ಹೋಗುತ್ತಿರಲಿಲ್ಲ. ಯಾಕೆ ಅಂದರೆ ನನಗೆ ಕಾಲೇಜ್ ಇರುತ್ತಿತ್ತು. ಅಷ್ಟರಲ್ಲಿ ಬೇಸಿಗೆ ರಜೆ ಬಂತು. ಇದೇ ಸರಿಯಾದ ಟೈಮ್ ಅಂತ ಅನಿಸಿತು. ನಾನು ಜಿಮ್ಗೆ ಅವಳ ಜೊತೆಗೆ ಹೋಗಿ ಅವಳ ಜೊತೆಗೆ ಬರೋಕೆ ಶುರು ಮಾಡಿದೆ. ಹೋಗೋವಾಗ ಮತ್ತೆ ಬರೋವಾಗ ಅವಳ ಜೊತೆ ಮಾತಾಡಿಕೊಂಡು ಬರುತ್ತಿದ್ದೆ. ಒಂದು ವಾರದ ನಂತರ ಅವಳು ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಆ ವಿಷಯ ಈ ವಿಷಯ ಅಂತ ಎಲ್ಲ ಮಾತಾಡೋಕೆ ಶುರು ಮಾಡಿದಳು. ಮತ್ತೆ ಎಲ್ಲ ಕಥೆಯಲ್ಲಿ ಹೇಳೋ ಹಾಗೆ ಅವಳು ಕೂಡ ನನ್ನ ಗರ್ಲ್ಫ್ರೆಂಡ್ಸ್ ಬಗ್ಗೆ ಕೇಳಿದಳು. ಹೇಗೂ ಕ್ಲೋಸ್ ಆಗಿದ್ದರಿಂದ ನಾನು ಅವಳ ಜೊತೆ ನನ್ನ ಗರ್ಲ್ಫ್ರೆಂಡ್ಸ್ ಬಗ್ಗೆ ಎಲ್ಲ ಓಪನ್ ಆಗಿ ಹೇಳುತ್ತಿದ್ದೆ. ಇದಾಗಿ ಇನ್ನೊಂದು ವಾರ ಕಳೆಯಿತು. ಏನೂ ಆಗಿರಲಿಲ್ಲ. ಆದರೆ ನಾನು ನನ್ನ ಗರ್ಲ್ಫ್ರೆಂಡ್ ಜೊತೆ ಕೆಲವು ಸಲ ಸೆಕ್ಸ್ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಒಂದು ದಿನ ಜಿಮ್ನಲ್ಲಿ ಅವಳು ಕಾಲಿಗೆ ವೆಯಿಟ್ಸ್ ಹಾಕಿಕೊಂಡು ಸ್ಕ್ವಾಟ್ಸ್ ಮಾಡುತ್ತಿದ್ದಳು. ನಾನು ಅವಳನ್ನ ನೋಡಿ ಆಶ್ಚರ್ಯಪಟ್ಟೆ. ಅದನ್ನ ಅವಳು ನೋಡಿಬಿಟ್ಟಳು. ಪ್ರಿಯಾ, ಏನ್ ಮಾಡ್ತಾ ಇದ್ದೀಯಾ? ನಾನು, ಏನಿಲ್ಲ. ಪ್ರಿಯಾ, ಏನ್ ನೋಡ್ತಾ ಇದ್ದೀಯಾ? ಆ ಟೈಮ್ನಲ್ಲಿ ಪ್ರಾಬ್ಲಮ್ನಲ್ಲಿ ಸಿಕ್ಕಿಕೊಳ್ಳೋದು ಬೇಡ ಅಂತ ಏನಾದರೂ ಹೇಳಿ ತಪ್ಪಿಸಿಕೊಳ್ಳೋಕೆ ನೋಡಿದೆ. ನಾನು, ಏನಿಲ್ಲ, ನೀವು ಸ್ಕ್ವಾಟ್ಸ್ ಮಾಡ್ತಾ ಇರೋದು ತಪ್ಪು. ಅವಳು ಸರಿಯಾಗೇ ಮಾಡ್ತಾ ಇದ್ದಳು. ಆದರೆ ನನಗೆ ಹೇಳೋಕೆ ಏನೋ ಒಂದು ಬೇಕಿತ್ತು. ಪ್ರಿಯಾ, ಹೌದಾ? ಏನ್ ತಪ್ಪಾಗಿ ಮಾಡ್ತಾ ಇದ್ದೀನಿ? ನಾನು, ಅದು ನಿಮ್ಮ ಸೊಂಟನ ಇನ್ನೂ ಹಿಂದೆ ಮಾಡಬೇಕು. ಪ್ರಿಯಾ, ಹೇಗೆ? ಸ್ವಲ್ಪ ಹೆಲ್ಪ್ ಮಾಡು ಹಾಗಿದ್ರೆ. ಓಹ್, ಕೊನೆಗೂ ಚಾನ್ಸ್ ಸಿಕ್ಕಿದ ಖುಷಿ ನನಗೆ. ಇಷ್ಟು ದಿನ ನಾನು ಕನಸು ಕಾಣುತ್ತಿದ್ದ ಭಾಗಗಳನ್ನ ಮುಟ್ಟೋ ಅವಕಾಶ ಸಿಕ್ಕಿತು. ಆಗ ಅವಳ ಸೊಂಟ ಹಿಡಿದು ಅವಳಿಗೆ ಹೆಲ್ಪ್ ಮಾಡಿದೆ. ವಾವ್, ನನ್ನ ಜೀವನದ ಬೆಸ್ಟ್ ಫೀಲಿಂಗ್ ಅದಾಗಿತ್ತು. ತುಂಬಾ ಸಾಫ್ಟ್ ಆಗಿತ್ತು ಅವಳ ಸೊಂಟ. ಜೊತೆಗೆ ಅವಳ ಸೊಂಟವನ್ನ ಹತ್ತಿರದಿಂದ ಯಾವುದೇ ಟೆನ್ಷನ್ ಇಲ್ಲದೆ ನೋಡೋ ಭಾಗ್ಯ ಸಿಕ್ಕಿತು. ಅವತ್ತು ನನಗೆ ಅದೃಷ್ಟದ ದಿನ. ವಾಪಸ್ ಬಂದ ಮೇಲೆ ಅಂತೂ ಅವಳನ್ನ ನೆನೆಸಿಕೊಂಡು ಸುಮಾರು ಸಲ ಜಟಕ ಹೊಡೆದುಕೊಂಡೆ. ಇದಾಗಿ ಕೆಲವು ದಿನಗಳಲ್ಲಿ ಅಪ್ಪ ಅಮ್ಮ ಮತ್ತೆ ತಂಗಿ ಊರಿಗೆ ಹೋದರು. ನಾನು ಹುಷಾರಿಲ್ಲ ಅಂತ ನಾಟಕ ಮಾಡಿ ತಪ್ಪಿಸಿಕೊಂಡಿದ್ದೆ. ನಿಜ ಏನು ಅಂದರೆ ಅವರ ಜೊತೆ ಊರಿಗೆ ಹೋಗೋದಕ್ಕಿಂತ ನನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡೋಣ ಅಂತ ಇದ್ದೆ. ನಾನು ಒಬ್ಬನೇ ಇರ್ತೀನಿ ಅಂತ ಅಮ್ಮ ಪ್ರಿಯಳಿಗೆ 3 ದಿನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡೋಕೆ ಹೇಳಿದ್ದರು. ಅದಕ್ಕೆ ಅವಳು ಕೂಡ ಒಪ್ಪಿಕೊಂಡಿದ್ದಳು. ಮೊದಲೇ ನಾವು ಕ್ಲೋಸ್ ಆಗಿದ್ದರಿಂದ ನಾವು ನಮ್ಮ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ವಿ. ಅಪ್ಪ ಅಮ್ಮ ತಂಗಿ ಊರಿಗೆ ಹೋದ ಮೇಲೆ ಪ್ರಿಯ ನನಗೆ ಮೆಸೇಜ್ನಲ್ಲಿ ಏನಾದರೂ ಬೇಕಾ ಅಂತ ಕೇಳುತ್ತಿದ್ದಳು. ಅದಕ್ಕೆ ನಾನು ಬೇಡ ಅಂದೆ. ಅವತ್ತು ರಾತ್ರಿ 11 ಗಂಟೆಗೆ ನನ್ನ ಗರ್ಲ್ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇದ್ದೆ.
ಚಾಟ್ನಲ್ಲಿ ನನ್ನ ತುಂಬೆ ಫೋಟೋವನ್ನು ನನ್ನ ಗರ್ಲ್ಫ್ರೆಂಡ್ಗೆ ಕಳಿಸೋಕೆ ಹೋಗಿ ಪ್ರಿಯಳಿಗೆ ಕಳಿಸಿಬಿಟ್ಟಿದ್ದೆ. ಅದು ನಾನು ಗಮನಿಸಲೂ ಇಲ್ಲ. ನನಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅದನ್ನ ಪ್ರಿಯ ನೋಡಿಬಿಟ್ಟಿದ್ದಳು. ನನಗೆ ಭಯ ಆಯಿತು. ಅದಕ್ಕೆ ಅವಳಿಗೆ ಸಾರಿ, ಅದು ಬೈ ಮಿಸ್ಟೇಕ್ ಕಳಿಸಿಬಿಟ್ಟೆ, ಪ್ಲೀಸ್ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋದು ಬೇಡ ಅಂತ ಮೆಸೇಜ್ ಮಾಡಿದೆ. ಅದನ್ನ ನೋಡಿಯೂ ಕೂಡ ಅವಳು ಯಾವುದೇ ರಿಪ್ಲೈ ಕೊಡಲಿಲ್ಲ. ದೊಡ್ಡ ಪ್ರಾಬ್ಲಮ್ನಲ್ಲಿ ಸಿಕ್ಕಿ ಬಿದ್ದೆ ಅಂತ ಗ್ಯಾರಂಟಿ ಆಗೋಯಿತು. ಮಾರನೇ ದಿನ ಮಧ್ಯಾಹ್ನ 1:30ಕ್ಕೆ ನನಗೆ ಊಟ ತಂದು ಬೆಲ್ ಮಾಡಿದಳು. ನಾನು ಆಗತಾನೆ ಕಂಪ್ಯೂಟರ್ನಲ್ಲಿ ಸೆಕ್ಸ್ ಫಿಲಂ ನೋಡುತ್ತಾ ಇದ್ದುದರಿಂದ ನನ್ನ ತುಂಬೆ ನಿಗುರಿತ್ತು. ಸ್ವಲ್ಪ ತಳಮಳದಲ್ಲೇ ಹೋಗಿ ಬಾಗಿಲು ತೆಗೆದೆ. ಅವಳು ಒಳಗೆ ಬಂದು ಅಡಿಗೆ ಮನೆಗೆ ಹೋದಳು. ಆಗ ಮತ್ತೆ ಬೈ ಮಿಸ್ಟೇಕ್ ಅವಳ ಸೊಂಟಕ್ಕೆ ನನ್ನ ತುಂಬೆ ಟಚ್ ಆಗಿ ಬಿಟ್ಟಿತು. ಅವಳು ಅಡಿಗೆ ಮನೆಗೆ ಹೋಗಿ ಪ್ಲೇಟ್ ಇಟ್ಟು ಬಂದವಳೇ ನನ್ನ ಹತ್ತಿರ ಬಂದು ಪ್ಯಾಂಟ್ ಮೇಲೆ ಕೈ ಹಾಕಿ ತುಂಬೆ ಹಿಡಿದುಕೊಂಡಳು. ನನಗಂತೂ ಇದು ಕನಸೋ ನನಸೋ ಅಂತ ಆಗೋಯಿತು. ಅವಳು ಕೂಡ ಫುಲ್ ಮೂಡ್ನಲ್ಲಿ ಇರೋ ಹಾಗಿತ್ತು. ಯಾವಾಗ ಕಿಸ್ ಮಾಡೋದು ಶುರು ಮಾಡಿಕೊಂಡ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಒಬ್ಬರಿಗೊಬ್ಬರು ಲೊಚ ಲೊಚ ಅಂತ ಕಿಸ್ ಮಾಡುತ್ತಿದ್ದೆವು. ಜೊತೆಗೆ ಒಬ್ಬರ ಕೈ ಇನ್ನೊಬ್ಬರ ಇಡೀ ದೇಹದ ಮೇಲೆ ಹರಿದಾಡುತ್ತಿತ್ತು. ಮತ್ತೆ ನಾವು ಬೆಡ್ ರೂಮಿಗೆ ಹೋಗಿ ಪೂರ್ತಿ ಬೆತ್ತಲೆ ಆಗಿ ನಾನು ಅವಳ ಬಾಡಿಯ ಇಂಚಿಂಚು ನೆಕ್ಕಿದೆ. ಅವಳ ಕೆಂಪು ತುಟಿಗಳು ನನ್ನ ತುನ್ನೆ ಚೀಪೋ ರಭಸಕ್ಕೆ ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನಾನು ಕೂಡ ಅವಳ ತುಲ್ಲನ್ನ ಹಾಗೆ ಅವಳ ತಿಕವನ್ನ ಚೆನ್ನಾಗಿ ನೆಕ್ಕಿದೆ. ಅವಳು ಬರೋವಾಗಲೇ ಎಲ್ಲಾ ಸಿದ್ಧ ಮಾಡಿಕೊಂಡೇ ಬಂದಿದ್ದಳು. ಕಾಂಡೋಮ್ ಕೂಡ ತಂದಿದ್ದಳು. ಅದನ್ನ ನನ್ನ ತುನ್ನೆಗೆ ಹಾಕಿ ಸೀದಾ ಅವಳ ತುಲ್ಲಿಗೆ ಸಿಕ್ಕಿಸಿಕೊಂಡು ನನ್ನನ್ನ ಮೇಲೆ ಎಳೆದುಕೊಂಡಳು. ನಾನು ಜೋರಾಗಿ ಅವಳ ತುಲ್ಲನ್ನ ಕೇಯೋದಕ್ಕೆ ಶುರು ಮಾಡಿದೆ. ಕೇಯುತ್ತಿದಾಗ ಅವಳು ಜೋರಾಗಿ ಮೂಲುಗುತ್ತಾ ನನ್ನನ್ನ ಬಾಚಿ ತಬ್ಬಿ ಕಿರುಚುತ್ತಾ ಪರಚುತ್ತಾ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ಮೊದಲನೇ ಸಲ 20 ನಿಮಿಷದಲ್ಲಿ ಅವಳು 3 ಸಲ ರಸ ಕಾರಿಕೊಂಡರೆ ನಾನು 20 ನಿಮಿಷ ಆದ ಮೇಲೆ ಲೀಕ್ ಮಾಡಿಕೊಂಡೆ. ಅದಾದ ಮೇಲೂ ಅವಳು ನನ್ನ ತುನ್ನೆ ಚೀಪಿ ರಸವನ್ನ ನೆಕ್ಕಿ ಮತ್ತೆ ನಿಗುರಿಸಿದಳು. ಈ ಸಲ ಅವಳೇ ಕಾಂಡೋಮ್ ಬೇಡ ಅಂತ ಹೇಳಿ ಮತ್ತೆ ಕೇಯಿಸಿಕೊಳ್ಳೋಕೆ ತುಲ್ಲಿಗೆ ತುನ್ನೆ ಸಿಕ್ಕಿಸಿಕೊಂಡು ರೆಡಿ ಮಾಡಿದಳು. ನಾನು ಮತ್ತೆ ಇನ್ನೊಂದು ಸಲ ಅವಳನ್ನ ಜೋರಾಗಿ ಕೇಯ್ದು ನನ್ನ ರಸವನ್ನ ಅವಳ ತುಲ್ಲಿಗೆ ಸುರಿಸಿಬಿಟ್ಟೆ. ಅವತ್ತು ಅವಳ ಗಂಡ ಬರೋವರೆಗೂ ಸಖತ್ ಆಗಿ ಕೇಯ್ದು ಮಜಾ ಮಾಡಿದೆವು. ಈಗಲೂ ಟೈಮ್ ಸಿಕ್ಕಾಗಲೆಲ್ಲ ಇನ್ನೂ ಕೇಯುತ್ತಾ ಇದ್ದೀವಿ.